ಹಲೋ ನಮಸ್ಕಾರ, ಸಿನಿ ಸರ್ಕಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಸಿನಿ ರಸಿಕರೇ, ಧೂಮಂ ಯಾವುದೋ ಮಲಯಾಳಂ ಮೂವಿ ಅನ್ಕೊಂಡ್ರ ಅದು ಸತ್ಯ, ಆದರೆ ಇದು ನಮ್ಮ ಕನ್ನಡ ಸಿನಿಮಾ ಅನ್ನೋದು ಅಷ್ಟೇ ಸತ್ಯ. ನನ್ನ ಯಾರೋ ಇಬ್ರು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಯು ನೀಡ್ ಟು ಸ್ಟಾಪ್ ದಿಸ್ ನೌ. ಎಲ್ಲ ಇದೆಯಾ? ಹೌದು, ಪವನ್ ಕುಮಾರ್ ಯಾರಿಗ್ ಗೊತ್ತಿಲ್ಲ? ಕನ್ಫ್ಯೂಸ್ ಆಗ್ಬೇಡಿ. ಕನ್ಫ್ಯೂಸ್ ಯಾಕಂದ್ರೆ ಪವನ್ ಕುಮಾರ್ ಸಿನಿಮಾನೇ ಹಾಗೆ, ಒಂದು ದೊಡ್ಡ ವಿಷಯ ಇಟ್ಟು ಅದಕ್ಕಿಂತ ದೊಡ್ಡ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಕೊಡೋದೇ ನಮ್ಮ ಕನ್ನಡದ ಎಮ್ಮೆಯ ನಿರ್ದೇಶಕ ಲೂಸಿಯಾ ಪವನ್. ನೀವೆಲ್ಲ ನೋಡ್ತಾ ಇರ್ತೀರ ಲೂಸಿಯಾ, ಯೂಟರ್ನ್, ಇಂತಹ ವಿಭಿನ್ನ ಪ್ರಯತ್ನಗಳ ಮಾಂತ್ರಿಕ ಪವನ್ ಕುಮಾರ್. ಈಗ ಧೂಮಂ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿದ್ದು ಜನರಲ್ಲಿ ಪ್ರಶ್ನೆಗಳ ಸರಮಾಲೆ ಹುಟ್ಟಿಸುವುದಲ್ಲದೆ ನಿರೀಕ್ಷೆಯ ಸುಳಿಗು ಪ್ರೇಕ್ಷಕರನ್ನು ತಳ್ಳಿದ್ದಾರೆ ಎಂಬುದು ಅಷ್ಟೇ ಸತ್ಯ. ನೀವು ನೋಡಿದ ಹಾಗೆ ಸಿನಿಮಾಗಳಲ್ಲಿ ಬರುವ ಪಬ್ಲಿಕ್ ಸರ್ವಿಸ್ ಆಡ್ ನೀವು ನೋಡೇ ಇರ್ತೀರ. ಆ ಆಡ್ ಮುಖಾಂತರವಾಗಿ ಹುಟ್ಟಿಕೊಳ್ಳುವ ದೃಶ್ಯವೇ ಹಲವು ಕ್ರೈಮ್ ಮತ್ತು ವ್ಯಸನದ ಉತ್ತುಂಗ ಸರ್ಪ್ರೈಸ್ ಥ್ರಿಲ್ಲರ್ ಸಮಾಗಮವೇ ಈ ಧೂಮಂ ಎಂದು ಹೇಳಬಹುದು. ಮುಖ್ಯವಾಗಿ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಪವನ್ ಕುಮಾರ್ ನಿರ್ದೇಶನ, ಫಹದ್ ಫಾಜಿಲ್ ಮತ್ತು ಅಪರ್ಣಾ ನಟನೆ, ಪೂರ್ಣ ಚಂದ್ರ ತೇಜಸ್ವಿ ಸಂಗೀತ ಸಿನಿ ರಸಿಕರಲ್ಲಿ ಉಚ್ಚೆಬ್ಬಿಸುವಂತೆ ಮಾಡಿದೆ. ಹೊಂಬಾಳೆ ಫಿಲಮ್ಸ್ಗೆ ಧೂಮಂ ಚಿತ್ರ ಮತ್ತೊಂದು ಹೆಗ್ಗಳಿಕೆ ಆಗುವುದರಲ್ಲಿ ಸಂಶಯವಿಲ್ಲ ಎಂದು ಸಿನಿ ರಸಿಕರ ಮತ್ತು ವಿಮರ್ಶಕರ ಮಾತಾಗಿದೆ. ಹೀಗೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಜೇತ್ರಿ ಟಿವಿ ಕನ್ನಡ. ಇದು ಜನರಿಗಾಗಿ ಜಾಗೃತಿಯ ಜಾಲ.